ಎಂಬತ್ತೊಂಬತ್ತಲ ಸೋತಂತಹ ತೊಂಬತ್ತೊಂಬತ್ತಲ ಸೋತಂತಹ ಕ್ಷೇತ್ರ ಹೊಳೆನರಸೀಪುರಲ್ಲ ಇದು. ತಮ್ಗೆ ಯಾರು ಓಟ್ ಹಾಕಲ್ಲ ಆ ಕ್ಷೇತ್ರ ಕಿತ್ತು ಬೇರೆ ಕಡೆಗೆ ಹಾಕ್ಬಿಟ್ಟು ಎಲ್ಲೆಲ್ಲಿ ಓಟ್ ಬತ್ತವ ಅವ್ರು ತಗೊಂಡು ಕ್ಷೇತ್ರ ಮಾಡ್ಕೋಬಿಟ್ಟವ್ರೆ ಅಂತ ಆರೋಪ ಇದ್ದಾರೆ ರೇವಣ್ಣವ್ರ ಮೇಲೆ. ಆರೋಪ ಇದ್ದಿದ್ ನಿಜ. ಈಗ ಆ ಎರಡು ಹೋಬಳಿಯವರು ಜನ ಬುದ್ಧಿ ಕಲ್ತಿದ್ದಾರೆ. ಇದೇ ಶಾಂತಿಗ್ರಾಮ ದುದ್ದದವ್ರಿಗೆ ಅಲ್ಲೂ ಏನು ಅಭಿವೃದ್ಧಿ ಆಗಿಲ್ಲ. ಅಲ್ಲಿಗೆ ಏನಾದ್ರು ಹೊಸದಾಗಿ ಶಾಂತಿಗ್ರಾಮ ದುದ್ದದಲ್ಲಿ ಕೆಲಸ ಆಗಿಲ್ವಾ? ಅದೇ ರಸ್ತೆ ಆಗಿದೆ, ಕಿಕ್ ಬ್ಯಾಕ್ ಇದೆ, ರೇವಣ್ಣ ಅವರೇ ಕೆಲಸ ಮಾಡ್ತಾರೆ, ಬೇರೆ ಕಾಂಟ್ರಾಕ್ಟರ್ ಮುಖಾಂತರ ಕೆಲಸ ಮಾಡಿಸ್ತಾರೆ. ಇದೇ ಬೇರೆ. ನಿಮ್ಮ ಹೊಳೆನರಸೀಪುರದ ಸೌಭಾಗ್ಯ ಹೆಂಗಿದೆ ಗೊತ್ತಾ ಶ್ರೇಯಸ್? ರೇವಣ್ಣ ಅವ್ರ ಎಂ ಎಲ್ ಎ, ಪ್ರಜ್ವಲ್ ರೇವಣ್ಣ ಎಂ ಪಿ, ಸೂರಜ್ ರೇವಣ್ಣ ಬರ್ತಾ ಎಂ ಎಲ್ ಸಿ, ದೇವೇಗೌಡರು ರಾಜ್ಯಸಭೆ, ಇಷ್ಟೆಲ್ಲ ಇದೆಯಲ್ಲ ಶ್ರೇಯಸ್ ಅವರೇ, ಏನಾಗ್ಬೇಕು ಕ್ಷೇತ್ರ? ಸಿಂಗಾಪುರ ಆಗ್ಬೇಕಪ್ಪ. ಸಿಂಗಾಪುರ ನಾನು ಹೇಳಿದ್ನಲ್ಲ, ಒಂದೇ ಒಂದ್ಸಲಿ ಇಡೀ ನಮ್ಮ ರಾಜ್ಯದ ಮಾಧ್ಯಮದವರೆಲ್ಲ ಹೊಳೆನರಸೀಪುರಕ್ಕೆ ಬಂದ್ರೆ ಗೊತ್ತಾಗ್ತದೆ. ನಿಮ್ಮಲ್ಲೂ ನಾನು ನೋಡಿದ್ದೀನಿ ಒಂದ್ಸಲಿ, ಇದೇ ಯಾವುದೋ ಲೋಕಲ್ ಪಾರ್ಟಿ ಕೆ ಆರ್ ಎಸ್ ಪಾರ್ಟಿ ಅವರು. ನೀವು ನಿಮ್ಗೆ ಗೊತ್ತು ಏನಾಯ್ತು ಹೊಳೆನರಸೀಪುರದಲ್ಲಿ ಅಂತ? KRS ಪಾರ್ಟಿ ಅವ್ರದ್ದು ಅಂದ್ರೆ ವಿಪಕ್ಷಗಳಿಗೆ ಯಾರು ಉಳಿಗಾಲ ಇಲ್ವಾ ಅಲ್ಲಿ? ಅಂದ್ರೆ ಯಾಕೆ ನಾವೆಲ್ಲ ಇಲ್ವಾ? ನೀವೆಲ್ಲ ಏನೋ ಹೊಳೆನರಸೀಪುರದಲ್ಲೇ ಇರ್ತೀನಿ. ನಾನು ಹುಟ್ಟು ಬೆಳೆದಿರೋದಲ್ಲಿ, ನನಗೂ ಈಗ 31 ವರ್ಷ. ಅಂದ್ರೆ ರೇವಣ್ಣ ಅವರ ವಿರುದ್ಧ, ರೇವಣ್ಣ ಅವರ ಫ್ಯಾಮಿಲಿ ವಿರುದ್ಧ ತೊಡೆ ತಟ್ಟಿ ರಾಜಕಾರಣ ಮಾಡಕ್ಕೆ ಶ್ರೇಯಸ್ ಪಟೇಲ್ ರೆಡಿ ಅವರೇ ಆಗಿದ್ದಾರೆ? 100% ರೆಡಿ ಇದ್ದೀನಿ. ಇವತ್ತು ರೆಡಿ ಆಗಿರೋದಲ್ಲ, ಕಂಟಿನ್ಯೂಯೇಷನ್ ಆಗಿ ನಾವು ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ನಾವು ಯಾವ ತರ ಕಮಿಟ್ಮೆಂಟ್ ಮಾಡಿ ಜಿಲ್ಲಾ ಪಂಚಾಯತ್ ಯಾಕೆ ನಿಮ್ಗೆ ಸೋಲ್ಸಿಲ್ಲ ಅವರು? ಜಿಲ್ಲಾ ಪಂಚಾಯತಲ್ಲಿ ಯಾಕೆ ಸೋಲ್ಸಿಲ್ಲ ಅಂತ ಹೇಳಿದ್ರೆ, ಇದೇ ಆಡಳಿತ ವಿರೋಧಿ ಸ್ಟಾರ್ಟ್ ಆಯ್ತು ಅಲ್ಲಿ. ನನಗೆ ಇಡೀ ಕಾನ್ಸ್ಟಿಟ್ಯೂನ್ಸಿ, ನನಗೆ ಜನರಲ್ ಸಿಕ್ಕಿದೆ ಅಲ್ಲಿ. ನಾನು ನಿಂತ್ಕೋಬೇಕಂದಿದ್ದೆ ಬೇರೆ ಕಡೆ. ನನಗೆ ಆಕ್ಚುಲಿ ದಂಡಿಗ್ನಳ್ಳಿ ಕ್ಷೇತ್ರ ಹೀಗೀಗಿ ನಮ್ಮ ತಾಯಿಯವರು ಓಡಾಡ್ಕೊಂಡಿದ್ರು. ನಾನಾಗಿನ್ನು ಓದ್ತಾ ಇದ್ದ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದೆ. ನಾನು ಚುನಾವಣೆ ಘೋಷಣೆ ಆಯಿತು, ನಾನು ಒಂದು ರೌಂಡ್ ಹೋದೆ, ನಮ್ಮ ಇಲ್ಲ ಅಲ್ಲಿ ಲೋಕಲ್ ಅವ್ರಿಗೆ ಕೊಡೋಣ ಅಂತ ಹೇಳಿದ್ರು. ಆಮೇಲೆ ಜನ ನಮ್ಮ ತಾತ ಅವ್ರು ನೀರಾವರಿ ಎಲ್ಲ ಮಾಡಿದರು ಅಲ್ಲಿ ಕಾಚಿನಳ್ಳಿ ಏತ ನೀರಾವರಿ ಅಂತ. ಮೊದಲನೇ ಅಂತ ಆಗಲೇ ಆಗಿತ್ತು ಸಕ್ಸಸ್ಫುಲ್ ಆಗಿ, ಎರಡನೇ ಅಂತ ನಡೀತಾ ಇತ್ತು, ಮೂರನೇ ಅಂತಕ್ಕೆ ಇನಿಷಿಯೇಟಿವ್ಗೆ ನಮ್ಮ ಗೌರ್ಮೆಂಟ್ ಸಿದ್ದರಾಮಯ್ಯ ಸಾಹೇಬರು ಚೀಫ್ ಮಿನಿಸ್ಟರ್ ಆಗ ಸ್ಯಾಂಕ್ಷನ್ ಮಾಡಿದರು. ಆ ಒಂದು ಇದ್ರ ಮೇಲೆ ಮತ್ತೆ ಇವ್ರ ದುಡಾಡಳಿತ, ಇವ್ರ ದಬ್ಬಾಳಿಕೆ ಮೇಲೆ ನನಗೆ 3,700 ಚಿಲ್ಲರೆ ಅಂತರದಲ್ಲಿ ನನಗೆ ಗೆಲ್ಲಿಸಿದ್ರು. 6 ಪಂಚಾಯತಿ ಬರ್ತದೆ ನಮ್ಮ ದಂಡಿಗ್ನಳ್ಳಿ ಕಾನ್ಸ್ಟಿಟ್ಯೂನ್ಸಿಗೆ. ನೀವೆಲ್ಲ ಹೇಳ್ತಾ ದಬ್ಬಾಳಿಕೆ ದೌರ್ಜನ್ಯ ಈ ತರ ಐತೆ ಅಂತೀರ, ನಿಜವಾಗ್ಲೂ ಇದೆಯಾ? 100% ದಬ್ಬಾಳಿಕೆ ಮಾಡ್ತಾರೆ ರೇವಣ್ಣ ಫ್ಯಾಮಿಲಿ ಅವರು. ಕಳೆದ 5 ವರ್ಷದ್ನೇ ಲಾಸ್ಟ್ 2018 ಚುನಾವಣೆ ಅದರಲ್ಲಿ ತೆಗ್ಸಿದ್ರೆ ಗೊತ್ತಾಗ್ತದೆ ಏನೇನಾಗಿದೆ ಹೊಳೆನರಸೀಪುರದಲ್ಲಿ ಅನ್ನೋದು.